ನಾಳೆ ಕೈ ಹಿಡಿಯದಂತ ಹೆಂಡತಿನ ನನ್ನ ಕೈಯಾರಿ ಬಿಟ್ಟು ನಿನ್ನ ಹುಟ್ಟಿದಂತ ಮಣ್ಣಿನ ಪಾಠ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಹಳೆಯ ಇವೆಲ್ಲವನ್ನು ಬಿಟ್ಟು ಏಕವೀರಾದ್ರಿ ಅರಮನೆಯೊಳಗೆ ನನ್ನ ಜೊತೆಯಲ್ಲಿ ಪ್ರವೇಶ ಮಾಡಿದ ಕೈ ಹಿಡಿಯುವಂತ ಸಂದರ್ಭದಲ್ಲಿ ಧರ್ಮದಲ್ಲಾಗಿ ಅರ್ಥದಲ್ಲಾಗಿ ಕಾಮದಲ್ಲಾಗಿ ನಿನಗೆ ಮೋಸ ಮಾಡುವುದಿಲ್ಲ ಎಂಬುದಾಗಿ ಕರ್ಣಪೂರ್ವಕವಾಗಿ ಪಂಡೆಯನ್ನು ತಗೋಣ. ಆದ್ರೆ ಇಂದು ನನ್ನಿಂದ ಅನ್ಯಾಯವಾಗಿ ಈಕೆ ಅಸುಮಡಿಯುವ ಸ್ಥಿತಿಗೆ ಬಂದಿದ್ದಾಳೆ. ಏನು ಮಾಡೋಣ? ಅಸುರ ಕುಲದ ಸಾಮ್ರಾಜ್ಯದ ಪತ್ರ ಸಂಹಾಸನದ ಅಡಿತಲ್ಲದ ಜನರೇ ಅಷ್ಟೇ ಅಲ್ಲ, ಅಸುರ ಕುಲದ ಬಾಣಂಗಿಗಳಲ್ಲಿ ಬೆಳೆದಂತ ಗೌರ್ಯ ಇಂದು ಅಸ್ತಮುಂಗತನಾಗಿ ಹೋದ. ನಾನು ಬೇರೆಯಲ್ಲ, ಯಶೋಮತಿ ಬೇರೆಯಲ್ಲ, ದೇಹವೇ ಬೇರೆಯಾದ್ರೂ ಒಳಗಿರುವಂತಹ ಪ್ರಾಣವನ್ನು ಎಂಬುದಾಗಿ ನಾನು ಯೋಚಿಸಿ ಉಸಿರು ಬೇರೆಯಾದ ಮೇಲೆ ದೇಹ ಇದ್ದೇನು ಪ್ರಯೋಜನ? ಯಶೋಮತಿ ಸತ್ತ ಮೇಲೆ ನಾನು ನೋಡಿದ ಪ್ರಯೋಜನವಿಲ್ಲ. ಹಾ ಶಿವನೇ ಶಿವನೇ, ನಾನೆಂತಹ ಗುಂಪು ಮೂರ್ಖನಾಗಿರುತ್ತೇವಲ್ಲ, ಇಲ್ಲದಿದ್ದರೆ ವರ್ತಮಾನ ಕಾಲದಲ್ಲಿ ಲೋಕಮೂರಕ್ಕೂ ದೇವರಾಗಿರುವಂತಹ ಗುಣಾಗ್ರ ಹೀಗೆ ಚಿಂತಿಸುವುದಕ್ಕೆ ಸಾಧ್ಯವೇ? ನನ್ನ ಎಚ್ಚೆಯಂತೆ ಎಲ್ಲವೂ ನಡೆಯಿತು. ಯಶೋಮತಿ ಸತ್ತರೇನು? ಬದುಕಿಸುವ ಸಾಮರ್ಥ್ಯ ನನಗೆಲ್ಲವೇ? ಅರುಣಾದ್ರುಣಾಜ್ಞೆ ಯಶೋಮತಿ ಏಳು, ಈಗ ನಿನ್ನ ಗಂಡನಾಜ್ಞೆ ಯಶೋಮತಿ ಏಳು ಹೇಳಿಲ್ವೇ? ಪರಬ್ರಹ್ಮ ಸ್ವರೂಪಿಯಾಗಿರುವ ಅರುಣಾಜ್ಞೆ ಯಶೋಮತಿ ಏಳು. ಅರೇ ಹೇಳಿಲ್ಲ, ಹಾಗಾದ್ರೆ ನಾನು ದೇವರಾಗಲಿಲ್ಲ. Thank you.
Thank you.